ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನೀವು ಮಂಗಳವಾರ ಬುಧವಾರ ಗುರುವಾರ ಅಂದರೆ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಮೂರು ದಿನದ ವ್ಲಾಗ್ನ ನೀವು ನೋಡ್ತೀರಾ ಸೊ ಬೆಳಗ್ಗೆನೇ ಎದ್ದು ಊರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು ಈಗೆಲ್ಲ ಪಕ್ಷ ಸ್ಟಾರ್ಟ್ ಆಗಿದೆ ಸೊ ನಾವೂ ಬೇಗ ಹಬ್ಬಕ್ಕೆ ಮುಂಚೆನೇ ಪಕ್ಷ ಮಾಡಿಬಿಡ್ತೀವಿ ಸೊ ಅದರಿಂದ ಊರಿಗೆ ಹೋಗೋಕೆ ರೆಡಿಯಾಗಿದ್ದೀವಿ ನಾನು ಆ್ಯಕ್ಚುಲಿ ಬುಧವಾರ ಹೋಗೋದಿತ್ತು ಊರಿಗೆ ನೋಡಿದ್ರೆ ಮಂಗಳವಾರನೇ ಹೋಗೋಂಗಾಯಿತು ಯಾಕಂದರೆ ನಮ್ಮ ತಾಯಿ ಮನೆಗೆ ಹೋಗೋ ಆಗಿರಲಿಲ್ಲ ಅವರು ಪಾಪ ಒಂದು ವಾರಕ್ಕೆ ಮುಂಚೆನೇ ಊರಿಗೆ ಹೋಗಿ ಎಲ್ಲ ರೆಡಿ ಇದ್ದರು ನೋಡಿದ್ರೆ ಅವರೇ ಈ ಥರ ಆಯಿತು ಮನೆಗೆ ಹೋಗಂಗಿಲ್ಲ ಸೊ ಅದಕ್ಕೆ ನನಗೆ ಬೇಗ ಬಾ ಅಮ್ಮ ಅಂತ ಅಂದ್ಬಿಟ್ಟು ಕರೆದ್ರು ಸರಿ ಅಂತ ನಾನು ಬುಧವಾರ ಹೋಗೋಳು ಒಂದಿನ ಮುಂಚೆನೇ ಹೊರಟಿದ್ದೀನಿ ಅರ್ಷಿತಂಗೆ ಜ್ವರ ಇನ್ನೂ ಬಿಟ್ಟಿರಲಿಲ್ಲ ಸೊ ನೋಡ್ಕೊಳ್ಳೋದು ಯಾರೂ ಇರೋಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಅವಳನ್ನು ಹೊರಟೆ ನಾನು ಗಾಡಿ ಮಾಡಿಕೊಂಡು ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಅಂತ ಆಲ್ರೆಡಿ ವೆಯ್ಟ್ ಇದ್ದಾರೆ ಏನೋ ಎರಡು ಗಂಟೆ ಅಷ್ಟರಲ್ಲಿ ಏನೋ ನೀರು ತಗೋತಾರಂತೆ ಮನೆಗೆ ಸೊ ಅಷ್ಟರಲ್ಲಿ ನಾನು ಹೋಗಬೇಕು ಅದಕ್ಕೆ ಬೇಗ ಎದ್ದಿ ಸ್ವಲ್ಪ ತಿಂದು ಸ್ನಾನ ಮಾಡಿಕೊಂಡು ಹಾಗೆ ಹೊರಟುಬಿಟ್ವಿ ಈ ಸರಿ ಪಕ್ಷ ನಮಗೆ ಸ್ಪೆಷಲ್ಲೇ ಯಾಕಂದರೆ ನಾವು ಮಾಡ್ತಾ ಇರೋದು ಡಿವೈಡ್ ಆದಮೇಲೆ ಸೊ ಮುಂಚೆ ಎಲ್ಲ ನಮ್ಮ ತಂದೆ ತಮ್ಮ ಅವರೇ ಮಾಡ್ತಾಯಿದ್ರು ನಾವು ಹೋಗಿ ಕೈ ಮುಕ್ಕೊಳ್ತಾ ಇದ್ವಿ ಅಷ್ಟೇ ಈ ಸರಿ ನಾವೇ ಮಾಡ್ತಾ ಇರೋದು ಸೊ ನಮಗೆ ಹೊಸದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರ ಗೊತ್ತಿಲ್ಲ ಇವತ್ತೇ ಇವಾಗಲೇ ನೋಡ್ಕೋತಾ ಇರೋದು ಈ ಸರಿ ನಮ್ಮ ಅಕ್ಕ ಬರೋದು ಇತ್ತು ಪಪ್ಪ ನಮ್ಮ ದೀಕ್ಷೆಗೂ ಹುಷಾರಿಲ್ಲ ಅವಳಿಗೂ ಟೈಫಾಯ್ಡ್ ಆಗಿ ಅಡ್ಮಿಂಟ್ ಮಾಡಿದ್ದಾರೆ ಸೊ ಬರೋಕ್ಕಾಗಲಿಲ್ಲ ಅವಳು ಇಲ್ಲ ಅಂದಿದ್ರೆ ಅವಳು ಬರ್ತಾಯಿದ್ಲು ಸೊ ಸರಿ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳೋರು ಯಾರೂ ಇಲ್ಲ ಹಾಗೆ ನಮ್ಮಮ್ಮ ಬರ್ತಾ ಐಟಮ್ಸ್ ತೊಗೊಬರಕ್ಕೆ ಹೇಳಿದರು ತಗೊಂಡು ಅಲ್ಲಿ ಹೋಗಿ ನೋಡಿದ್ರೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಸರಿ ನಾನು ಹಾಗೆ ಹೋಗಿ ಜಾಯಿನ್ ಆದೆ ಪೂಜೆಗೆ ಇದು ನೀರು ತೊಗೊಳ್ಳೋದಂತೆ ಮನೆ ಕ್ಲೀನ್ ಮಾಡಿಕೊಂಡು ಶುದ್ಧಿ ಮಾಡಾದ ಮೇಲೆ ಹೊಸ ನೀರು ತಗೊಳ್ಳೋದಂತೆ ಇದು ಅಡುಗೆ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಪೂಜೆಗೆ ಎಲ್ಲ ಮಾಡಿ ನೀರೆಲ್ಲ ತಗೊಂಡ್ವಿ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಅಲ್ಲಿ ಇದ್ರು ಸೊ ಅದೇ ರೀತಿ ನಾನು ಮಾಡ್ಕೊಂಡು ಹೋದೆ ಇದೆಲ್ಲ ಆದಮೇಲೆ ಹೊಸ ನೀರು ತಗೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ಬೇಕಂತೆ ನಮ್ಮಮ್ಮ ದೊಡ್ಡ ಬಿಂದಿಗೆ ತಗೊಬಂದುಬಿಟ್ಟಿದ್ರು ನೋವು ಬಂದ್ಬಿಡ್ತು ನನಗೆ ಹೆಂಗೋ ಇಟ್ಕೊಂಡು ಹೋದೆ ಮೇಲೆ ಕಾಲು ತೊಳೆದು ಒಳಗೆ ಕರ್ಕೋಬೇಕಂತೆ ಆದರ್ಶಿತ ಮಾಡಿದ್ಲು ಅದಾದಮೇಲೆ ನಮ್ಮ ತಂದೆ ಬೇಗ ಬೇಗ ನಮ್ಮ ಅಪ್ಪಾಜಿನೇ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ಹಾಲುಕ್ಸಿ ಅಂದರೆ ನಾವು ಡಿವೈಡ್ ಆದಮೇಲೆ ನಾವು ಫಸ್ಟ್ ಟೈಮ್ ಮನೆಗೆ ಹೋಗಿರೋದು ಸೊ ಹಾಗೆ ಹಾಲು ಉಕ್ಸ್ದಾಗೋ ಆಗುತ್ತೆ ಅಂತ ಹಾಲು ಉಕ್ಕಿಸ್ಬಿಟ್ಟು ಈ ಕಡೆ ಒಂದು ಲೈಟಾಗಿ ಟೈಮ್ ಇರಲಿಲ್ಲ ಸೊ ಏನು ಮಾಡೋಕ್ಕೂ ಬೇಗ ಬೇಗ ಬೆಲ್ದನ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ರು ಇಟ್ಟು ಮತ್ತೆ ಮಂಗಳಾರತಿ ಮಾಡಿ ಪೂಜೆ ಮಾಡಿದ್ರು ಸೊ ನಮಗೆ ಸ್ಟಾರ್ಟಿಂಗು ಏನೂ ಗೊತ್ತಿಲ್ಲ ಬಟ್ ನಮ್ಗಾಗಿದ್ದು ನಾವು ಮಾಡಿದ್ದೀವಿ ಅಲ್ಲಿ ಬೇಗ ಬೇಗ ಮಾಡಿದ್ವಿ ನಮ್ಮಮ್ಮ ಇದ್ದಿದ್ರೆ ಮಾಡೋರು ಒಳಗಡೆ ಬರೋಂಗಿದ್ದಿದ್ರೆ ನಮ್ಮಮ್ಮ ಒಳಗೆ ಬರಂಗಿರಲಿಲ್ಲ ಸೊ ನಮ್ಮ ತಂದೆ ನಾನು ಇಬ್ಬರು ಸೇರಿಕೊಂಡು ನಮ್ಗೆ ಗೊತ್ತಿದ್ದಷ್ಟು ಮಾಡಿದ್ವಿ ಮಾಡಲ್ಲ ಅಂದಮೇಲೆ ಸಂಜೆ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅರ್ಜೆಂಟ್ಗೆ ಅನ್ನ ಟೊಮೊಟೊ ಗೊಜ್ಜು ಮಾತ್ರ ಮಾಡಿಕೊಂಡೆ ಊಟಕ್ಕೆ ಅಲ್ಲೂ ಒಂದಿದ್ದರೆ ಒಂದಿಲ್ಲ ಏನೂ ಸಿಗ್ತಾಯಿಲ್ಲ ನಮ್ಮಮ್ಮ ಅಲ್ಲಿ ಇಲ್ಲಿ ಎಲ್ಲ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾನು ಕಣ್ಣಿಗೆ ಕಾಣಿಸಿದ್ರಲ್ಲಿ ಹಾಗೆ ಚುರುಚೂರು ಮಾಡಿಬಿಟ್ಟೆ ಮಾಡಾದಮೇಲೆ ಊಟ ಕೂಡ ಮಾಡಿದ್ವಿ ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡಿಕೊಂಡು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ ಫೈನಲಿ ಸೊ ನೆಕ್ಸ್ಟ್ ಡೇ ವಿಡಿಯೋ ಇದರಿಂದ ಈಗೇ ಕಂಟಿನ್ಯೂ ಆಗುತ್ತೆ ನೋಡಿ ಅದಾದಮೇಲೆ ನೆಕ್ಸ್ಟು ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಬಿಟ್ವಿ ಫಸ್ಟಿಗೆ ಇವನು ನನ್ನ ತಮ್ಮ ಸೊ ಇವನಂತೂ ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ನಮ್ಮ ತಂದೆ ತಾಯಿಗೆ ಏನೊಂದಕ್ಕೂ ನಾವೆಲ್ಲ ಮಕ್ಕಳು ಸ್ಕೂಲಿದೆ ಹೋಗಿ ಅವ್ರಿಗೇನು ಮಾಡ್ಕೊಡೋದಕ್ಕೂ ಆಗಿಲ್ಲ ಸೊ ಅವನಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ನೀರು ಬಿಟ್ಟಿದ್ದರು ಮತ್ತು ನಾನು ಮನೆ ಒಳಗಡೆಗೆ ನೀರು ಹಿಡಿತಾ ಇದ್ದೆ ನಮ್ಮಮ್ಮ ಹೊರಗಡೆ ನೀರು ಹಿಡಿತಾಯಿದ್ರು ಇವರು ಕಲಕ್ಕ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಅದು ಇದು ಮಾತಾಡ್ಕೊಂಡು ಹಾಗೆ ನೀರು ಹಿಡಿತಾ ಇದ್ದೆ ನಮ್ಮ ತಂದೆ ಹೋಗಿ ಮಟನ್ ತೊಗೊಬಂದು ಮಟನ್ ಕಟ್ ಮಾಡ್ತಾಯಿದ್ರು ಸೊ ನಮ್ಮಮ್ಮ ಹೊರಗಡೆ ನೀರು ತುಂಬುತ್ತಾ ಇದ್ರು ಎಲ್ಲ ಆದಮೇಲೆ ನಾನು ಸ್ವಲ್ಪ ತಿಂಡಿ ಮಾಡಿಕೊಂಡೆ ಅಶ್ವಾಗ್ತಾಯಿತ್ತು ದೋಸೆ ತರಿಸಿದ್ರು ತಿಂದ್ಕೊಂಡ್ಬಿಟ್ಟೆ ನಾನು ಚಿಕನ್ ಎಲ್ಲ ಕಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದೆ ನನ್ನ ತಮ್ಮ ನಾನು ಕಟ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ತರಕಾರಿ ಬಿಡಿಸ್ಕೋಬೇಕು ಅಡುಗೆಗೆ ಅಂತ ಹೇಳ್ತು ನಮ್ಮಮ್ಮ ಹೊರಗಡೆ ನಿಂತ್ಕೊಂಡು ಎಲ್ಲ ಹೇಳ್ತಾಯಿದ್ರು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಸರಿ ಅಂತ ಇದ್ದೆ ಇವರು ನನ್ನ ನಮ್ಮಮ್ಮ ಅವರ ಚಿಕ್ಕಪ್ಪನ ಮಗ ಇವರು ಕೂಡ ನನಗೆ ಮಾಮ ಆಗಬೇಕು ಆದರೆ ವಯಸ್ಸಲ್ಲಿ ಚಿಕ್ಕವನು ತಮ್ಮನೇ ಅಕ್ಕ ಅಂತಲೇ ಕರೀತಾನೆ ಸೊ ನಾನು ಕಾಯಿಗಳೆಲ್ಲ ತುರ್ಕೊಳೋಕೆ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ಇವನು ಬಂದಿದ್ದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಅಡುಗೆ ಅಂತೂ ನನಗೆ ಜಾಸ್ತಿ ಜನಕ್ಕೆ ನಿಮಗೆಲ್ಲಾರಿಗೂ ಗೊತ್ತು ನನಗೆ ಮಾಡೋಕ್ಕೆ ಬರಲ್ಲ ಸೊ ಅವನು ಬಂದು ಅಡುಗೆಗೆ ಅಂತಲೇ ಅವನು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಅಡುಗೆ ಕೆಲಸನೇ ಮಾಡೋದು ಸೊ ಅವನು ಬಂದಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಖಾರ ರುಬ್ಕೊಡೋದು ಎಲ್ಲ ಎಷ್ಟೆಷ್ಟು ಏನೇನು ಬೇಕು ಅಂತೆಲ್ಲ ಹೇಳಿ ಅವನೇ ಮಾಡ್ಕೊಂಡ್ಬಿಟ್ಟ ಎಲ್ಲನೂ ನಾನು ಬರೀ ಹೆಚ್ಕೊಂಡು ಕೊಟ್ಟೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಟ್ಟೆ ಅಷ್ಟೆ ಇವರು ನಮ್ಮ ಮಮ್ಮಿ ನಮ್ಮಮ್ಮಿ ಅವ್ರ ರಿಲೇಷನು ಇವರು ಅವ್ರ ಮಾವ ಅವ್ರ ತಂಗಿ ಅವ್ರ ಮಗಳು ತಂಗಿ ಮಗಳು ಇವರು ಸೊ ಇವ್ರಿಗೆ ನಮ್ಮ ಕಂಡ್ರೆ ತುಂಬಾ ಇಷ್ಟ ನಮಗೂ ಅವ್ರ ಕಂಡ್ರೆ ತುಂಬಾ ಇಷ್ಟ ನಮ್ಮಮ್ಮ ಒಂದು ಮಾತು ಈ ಥರ ಮನೆಗೆ ಹೋಗಂಗಿಲ್ಲ ಬಂದು ಒಂಚೂರು ಮಾಡಿಕೊಡಿ ಅಂದ ತಕ್ಷಣ ಎಲ್ಲರೂ ಬಂದರು ಪಪ್ಪ ಬಂದು ಎಲ್ಲ ಅವರೇ ಅಡುಗೆ ಮಾಡಿ ಅವರೇ ಕೊನೆ ತನಕ ಇದ್ದು ಬಡಿಸಿ ಎಲ್ಲ ಕೆಲಸನೂ ಮಾಡಿಕೊಟ್ಟು ಹೋದರು ತುಂಬಾ ಹೆಲ್ಪ್ ಆಯಿತು ಈ ಸರಿ ಅಂದರೆ ನಮಗೆ ಏನೂ ಗೊತ್ತಿಲ್ಲ ಇದು ಮೊದಲನೇ ಟೈಮು ಮ ಮಾಡೋದಿರೋದು ಅದರಲ್ಲೂ ನಮ್ಮ ತಾಯಿ ಆಚೆ ಆಗಿಬಿಟ್ರು ಅದು ನಮಗೆ ತುಂಬ ಕಷ್ಟ ಆಗೋಯ್ತು ನಾನೊಬ್ಬಳೇ ಏನು ಮಾಡಲಿ ಇವರು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಚಿಕ್ಕಮ್ಮನ ಮಗ ಇವರು ಸೊ ಎಲ್ಲರೂ ಬಂದಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು ನಮ್ಮಮ್ಮಂಗೂ ನಮಗೂ ಎಲ್ಲ ಅವರೇ ಮಾಡಿದ್ರು ತುಂಬ ಖುಷಿಯಾಯಿತು ಅವ್ರಿಗೆ ತುಂಬ ಅಂದರೆ ತುಂಬ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಆಮೇಲೆ ಮತ್ತೆ ಮುಖ ಕಾಲು ತೊಳ್ಕೊಂಡ್ರು ಪೂಜೆಗೆ ರೆಡಿ ಮಾಡ್ಕೊಬೇಕಾಗಿತ್ತು ಸೊ ಇದ್ರು ನಮ್ಮ ಅಜ್ಜಿ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ನಾನು ಅದೇ ರೀತಿ ಮಾಡ್ತಾ ಇದ್ದೆ ಇಷ್ಟೇ ಇರುತ್ತೆ ಆಗ್ಲೇ ಬಿಡ್ಕೊಂಡು ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಲಗಾಳ ಹಾಕ್ತೀನಿ ಬೋದು ಮಾಡಿ ವಾಡಿ ಅಲ್ಲಿ ಕಟ್ ಮಾಡೋಣ ಇಷ್ಟೇ ಉ ಒಂದು ಬೇಕಂತಂرو ಐತೆ ನಾನು ಈ ಗುರು ಇರಬಹುದು यारոչ ಇಲ್ಲ ಸರಿಯಾಗಿ ನಾವು ಹೋಗ್ಬಿಡ್ರೆ ಓದುವೆ ಮಾಡ್ತೀನಿ ನಮಗೆ ಆಗ್ಬೇಕಾ ಬರ್ತೀನಿ ಅಲ್ಲೇ ನೆನರುತ್ತೆ ಏನು ಕೊಟ್ಟರಲ್ಲ

ಸೊ ಎಡೆ ಇಡೋ ಟೈಮ್ ಆಯ್ತು ಎಲ್ರೂ ಬೇಗ ಬೇಗ ಒಂದೊಂದು ಕೈ ಹಾಕಿ ಏನೇನು ಇಡಬೇಕೋ ಎಲ್ಲನೂ ಇಟ್ಟು ನಮಗೆ ಬಂದ ರೀತಿ ನಾವು ಪೂಜೆ ಮಾಡಿದ್ದೀವಿ ಚೆನ್ನಾಗೇ ಆಯಿತು ತುಂಬ ಚೆನ್ನಾಗಾಯಿತು ಖುಷಿ ಕೂಡ ಆಯ್ತು ಅಂದರೆ ಏನು ಗೊತ್ತಾ ಮುಂಚೆ ಎಲ್ಲ ನಮ್ಮ ತಂದೆ ತಮ್ಮ ಅವರು ಇಡ್ತಾ ಇಡ್ತಾಯಿದ್ರು ಅವ್ರು ಆವಾಗಿಂದ ಮಾಡ್ಕೊಬಂದಿದ್ರು ಈ ಮನೇಲಿ ಇದ್ರಲ್ಲ ಸೊ ಹಾಗಾಗಿ ಮಾಡ್ಕೊಂಡು ಬಂದಿದ್ರು ನಮ್ಮ ತಂದೆ ತಾಯಿನೂ ಮುಂಚೆ ಬರ್ತಾಯಿದ್ರು ಒಂದೆರಡು ಮೂರು ದಿನಕ್ಕೆ ಮುಂಚೆ ಬಂದಿರೋರು ನಾವೆಲ್ಲ ಆ ಟೈಮಿಗೆ ಬಂದು ಕೈ ಮುಕ್ಕೊಂಡು ಹೋಗಿಬಿಡ್ತಾಯಿದ್ವಿ ಅಷ್ಟೇ ಸೊ ಹಾಗಾಗಿ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಹೇಗೆ ಮಾಡಬೇಕು ಅನ್ನೋದು ಎಲ್ಲರೂ ಹೇಳಿಕೊಟ್ರು ಅದೇ ರೀತಿ ಮಾಡಿದ್ವಿ ಚೆನ್ನಾಗೇ ಆಯಿತು ಎಲ್ಲನೂ ಈ ಸರಿ ಏನೋ ಹಿರಿಯರಿಗೆ ನಮ್ಮ ಕೈಲಿ ನಮ್ಮಿಂದನೇ ಆಗಬೇಕು ಪೂಜೆ ಅಂತ ಇತ್ತೇನೋ ಅದೇ ರೀತಿ ಆಯಿತು ಸೊ ಆಯಿತು ನೆಕ್ಸ್ಟ್ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ಸರಿ ಎಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ವಿ ಬಂದಂಗೆ ಮಾಡಿದ್ದೀವಿ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡ್ವಿ ಅವ್ರಿಗೇ ಸೊ ಆದರೂ ಏನು ಕಡಿಮೆ ಆಗಿಲ್ಲ ಚೆನ್ನಾಗೇ ಆಯಿತು ಎಲ್ಲನೂ ಖುಷಿ ಕೂಡ ಆಯಿತು ಸೊ ನಮ್ಮ ತಂದೆನೇ ಇದ್ದು ಎಲ್ಲ ಇಟ್ಟು ಮಾಡಿದ್ರು ಅವರೇ ಮಾಡಬೇಕಿತ್ತು ಆ್ಯಕ್ಚುಲಿ ದೊಡ್ಡ ಮಗ ಸೊ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಸರಿ ಅವರೇ ಮಾಡಿಸ್ಕೊಂಡ್ರು ಅಂತ ಹಾಗೆ ಕೈ ಮುಕ್ಕೊಂಡು ಎಲ್ಲ ಅವರಿಗೆ ಬಿಟ್ಟಿದ್ದು ಒಳ್ಳೇದು ಮಾಡಿದ್ರೆ ಸಾಕು ಸೊ ಏನೇನೋ ಆಗೋಯ್ತು ನಮ್ಮ ಫ್ಯಾಮಿಲಿಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇರಲಿ ಏನಾಗುತ್ತೋ ಆಗೋದೆಲ್ಲ ಒಳ್ಳೇದಕ್ಕೇ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮಾಡಿದ್ವಿ ಏನ್ಮೇಲೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡ್ವಿ ಎಲ್ರೂ ಎಲ್ಲರೂ ಪೂಜೆ ಮಾಡಿ ಧೂಪ ಹಾಕಿ ಪೂಜೆ ಎಲ್ಲ ಆದಮೇಲೆ ಅದೇ ಬಾಗಿಲು ಮುಚ್ಕೊಂಡು ಹೊರಗಡೆ ಹೋಗಬೇಕು ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರಂತೆ ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಕದ ಹಾಕ್ಕೊಂಡು ಎಲ್ಲ ಈಚೆ ಕೂತಿದ್ವಿ ಮಾತಾಡಿಕೊಂಡು

ಇವರು ನಮ್ಮ ನಳಿನಿ ಆಂಟಿ ನಮ್ಮ ಮಮ್ಮಿ ರಿಲೇಶನ್ನು ನಮ್ಮನ್ನು ತುಂಬ ಆಸೆ ಮಾಡ್ತಾರೆ ಪಾಪ ಅವರೇ ಎಲ್ಲ ಕೆಲಸ ಮಾಡಿ ಕೊನೆ ತನಕ ಇದ್ದು ಬಡಿಸಿ ಲಾಸ್ಟಲ್ಲಿ ಅವರು ಊಟ ಮಾಡಿಕೊಂಡು ಹೊರಟರು ಅದಾದಮೇಲೆ ನಾವು ಊಟ ಕುತ್ಕೊಂಡ್ವಿ ಇವರೆಲ್ಲ ನಮ್ಮ ತಂದೆ ಇವ್ ನನ್ನ ತಮ್ಮ ಅವಳು ನನ್ನ ತಂಗಿ ಅವ್ರ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ನಮ್ಮಮ್ಮ ಅವಾಗ ಒಳಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾವ್ರ ಇನ್ನೇನು ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ಸೊ ಫೈನಲಿ ಇವತ್ತಿನ ಡೇನು ಕಂಪ್ಲೀಟ್ ಆಯಿತು ಹಾಗೆ ನಿದ್ದೆ ಮಾಡಿಬಿಟ್ವಿ ಹಾಗೆ ಅದೇ ಡ್ರೆಸ್ಸಲ್ಲೇ ನಿದ್ದೆ ಮಾಡಿಬಿಟ್ಟೆ ನಾನು ಫುಲ್ ಸಾಕಾಗೋಗಿತ್ತು ನೆಕ್ಸ್ಟ್ ಡೇ ಗುರುವಾರ ಮಾರ್ನಿಂಗ್ ಎದ್ದೆ ಎದ್ದರೆ ನೈಟ್ ಇಡೀ ಅರ್ಷಿತಂಗೆ ಸ್ವಲ್ಪ ಜ್ವರ ಬಂದು ಮೂರುವರೆ ರಾತ್ರಿಲಿ ಫುಲ್ ಜ್ವರ ಅವಳಿಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿದ್ದೆ ನನಗೂ ನಿದ್ದೆ ಎಲ್ಲ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಸೊ ಎದ್ದಿದ್ದೆ ಒಂಬತ್ತು ಗಂಟೆ ಆಗೋಗಿತ್ತು ಅದಾದ್ಮೇಲೆ ಅವ್ಳಗುಂಚೂರು ಎಬ್ಸಿ ಅವಳಿಗೆ ಬ್ರಷ್ ಕಿಶ್ ಮಾಡಿಸಿ ತಿಂಡಿ ತಿನ್ನೋಣ ಎದೋಳು ಒಪ್ಪು ಅಂತ ಹೇಳಿ ಎಬ್ಸಿ ಅಷ್ಟೆಲ್ಲ ಆಗ್ರಲೇ ಇವರೆಲ್ಲ ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇದ್ರು ನಷ್ಟ ಮಾಡ್ಕೊತಾ ಇದ್ರು ಅಪ್ಪ ಇಷ್ಟು ಬೇಗ ತಿಂಡಿ ತಿಂತ ಇದೆ ಆ ಮನಗಿದ್ದೆ ಅದಾದ್ಮೇಲೆ ನಾಷ್ಟ ಮಾಡ್ಕೊಂಡೆಲ್ಲ ಆಲ್ರೆಡಿ ರೆಡಿ ಆಗ್ಬಿಟ್ರು ಹೊರಡಕ್ಕೆ ಅಂತ ಹೇಳಿ ನಾನು ನಮ್ಮ ಚಿಕ್ಕಪ್ಪ ರೇಗಿಸ್ತಾ ಇದ್ದೆ ನಮ್ಮತ್ತೆಗೆ ಇರುವತ್ತೆ ನೀನು ಹೋಗೋಣ ಅಂತೇಳಿ ಇರಿಸ್ಕೊಂಡೆ ನಮ್ಮ ಚಿಕ್ಕಪ್ಪ ಮಾತ್ರ ಟೂ ವೀಲರ್ನಲ್ಲಿ ಬಂದಿದ್ರು ಹೊರಡಕ್ಕೆ ರೆಡಿಯಾಗಿದ್ರು ಸೊ ಮದುವೆ ಗಂಡು ಥರ ರೆಡಿಯಾಗಿದ್ದರು ಅದಕ್ಕೆ ಆಡ್ಕೊತಾ ಇದ್ದೆ

ದಿನ ದೋಸೆ ಬೋಂಡ್ ಚಟ್ನಿ ನೀಟಾಗಿ ಕಾಣ್ತಾ ಇಲ್ಲ ಕಾಣ್ತು ನೀನ್ ಮನಿಕೊಂಡು ಯಾವ ಸ್ಟೇಲ್ ಗುಡಿ ಅಂಕಲ್ ಇನ್ನ ಸಕತ್ತ ಬೆಳ್ಳಿಗವ್ರಿ ಅಂತ ಅವ್ರೆ ನಮ್ಮ ಮಮ್ಮಿ ನೀನು ಯಾರು ಮೂಂಪಂಗ್ ಮಾಡ್ಕೊಂಡಿದ್ದೆ ಸೊ ನಾನು ತಿಂಡಿ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಎಲ್ಲ ಎತ್ತಿಟ್ಟು ಕೆಲಸ ಮುಗಿಸ್ಕೊಂಡು ನಮ್ಮಮ್ಮ ಅಲ್ಲೇ ಉಳ್ಕೊಂಡ್ರು ನಾಳೆ ಬರ್ತೀನಿ ಅಂತ ನಾನು ಸರಿ ಅಂತ ಬೆಂಗಳೂರು ಕಡೆ ಹೊರಟೆ ನಾನು ನಮ್ಮತ್ತೆ ಅದಾದ ಮೇಲೆ ಊಟಕ್ಕೆ ಅಂತ ಇಲ್ಲೊಂದು ಕಡೆ ನಿಲ್ಸಿದ್ವಿ ಊಟ ಮಾಡಿರಲಿಲ್ಲ ತಿಂಡಿ ಅಷ್ಟೇ ಮಾಡಿದ್ದು ಸೊ ಅರ್ಶಿತಂಗೆ ವಾಮಿಟ್ ಬೇರೆ ಸ್ಟಾರ್ಟ್ ಆಗಿತ್ತು ನಾವು ಊಟ ಆರ್ಡ್ರ್ ಮಾಡಿಕೊಂಡು ನನ್ನ ಫೋನ್ ಚಾರ್ಜರ್ ಖಾಲಿ ಆಯಿತು ಸೊ ಇದ್ರ ಮುಂದೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಬಿಕಾಸ್ ಚಾರ್ಜರ್ ಇರಲಿಲ್ಲ ಫೋನಲ್ಲಿ ಕರೆಂಟ್ ಇರಲಿಲ್ಲ ಅಂತ ಹಾಕಿರಲಿಲ್ಲ ಮತ್ತು ಚಪಾತಿ ಊಟನ ಆರ್ಡ್ರ್ ಮಾಡಿಕೊಂಡ್ವಿ ಊಟ ತಿಂದ್ವಿ ತಿಂದ್ಬಿಟ್ಟು ಮನೆಗೆ ಹೊರಟ್ವಿ ನಾವು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು